ನಮಸ್ಕಾರ. ಈಗ ಭಾರತೀಯ ಷೇರು ಮಾರುಕಟ್ಟೆಗಳಿಗೆ ಭಾರೀ ನಾಗಾಲೋಟದ ಸಮಯ. ಕಳೆದ 2 ತಿಂಗಳ ಹಿಂದೆ ಕೇಂದ್ರ ಸರ್ಕಾರದ ಲೋಕಸಭಾ ಚುನಾವಣೆಗಳಿಗೆ ದಿನಾಂಕ ಪ್ರಕಟವಾದ ದಿನದಿಂದ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಸುಮಾರು 20% ಹೆಚ್ಚಿನ ಮುನ್ನಡೆಯನ್ನು ಸಾಧಿಸಿದೆ. 11,700 ಹತ್ತಿರ ನಿಫ್ಟಿಗೆ ಒಂದು ರೆಸಿಸ್ಟೆನ್ಸ್ ಇದೆ. ಈಗ ಇಂದಿನ ಮಟ್ಟಿಗೆ ನಿಫ್ಟಿ 11,650 ಕೊನೆಗೊಂಡಿದೆ. ಲೋಕಸಭಾ ಚುನಾವಣೆಗಳ ಮೊದಲ ಹಂತದ ಚುನಾವಣೆಯು ಕೂಡ ಮುಗಿದಿದ್ದು, ಈಗ ಭಾರತೀಯ ಷೇರು ಮಾರುಕಟ್ಟೆಯ ಪ್ರಮುಖ ಕಂಪನಿಗಳ ವಾರ್ಷಿಕ ಫಲಿತಾಂಶಗಳು ಕೂಡ ಹೊರಬೀಳಲು ಪ್ರಾರಂಭಿಸಿದೆ. ಶುಕ್ರವಾರದಂದು ನಾವು ಇನ್ಫೋಸಿಸ್ ಮತ್ತು TCS ಫಲಿತಾಂಶಗಳನ್ನು ನಿರೀಕ್ಷೆ ಮಾಡುತ್ತಿದ್ದೇವೆ. ಮುಂದಿನ ವಾರದಲ್ಲಿ ವಿಪ್ರೋ ಫಲಿತಾಂಶ ಮತ್ತು ಮೈಂಡ್ಟ್ರೀ ಫಲಿತಾಂಶ ಕೂಡ ಇದೆ. ಹೀಗಾಗಿ IT ಕಂಪನಿಗಳ ವಲಯ ಸೂಚ್ಯಾಂಕದ ಗಮನ ಯಾವ ಕಡೆ ಇದೆ ಎನ್ನುವುದು ಎಲ್ಲರಿಗೂ ಅತಿ ಕುತೂಹಲದ ವಿಷಯ. ಕಳೆದ 6 ತಿಂಗಳಿನಿಂದಲೂ ಡಾಲರ್ ಎದುರು ರೂಪಾಯಿ ಸುಮಾರು 70 ಆಸುಪಾಸಿನಲ್ಲಿ ವಹಿವಾಟು ನಡೆಸುತ್ತಿದ್ದು IT ಕಂಪನಿಗಳಿಗೆ ಅತ್ಯಂತ ಲಾಭದಾಯಕವಾಗಿದೆ. ಏಕೆಂದರೆ ಭಾರತೀಯ IT ಕಂಪನಿಗಳಿಗೆ ಎಲ್ಲ ಆರ್ಡರ್ಗಳು ಕೂಡ ವಿದೇಶಿ ಆರ್ಡರ್ಗಳೇ ಆಗಿದ್ದು, ಅವರ ಬಿಲ್ ಮೊತ್ತ 70 ಬಹಳಷ್ಟು ಏರಲಿದೆ. ಹೀಗಾಗಿ TCS, ಇನ್ಫೋಸಿಸ್, ವಿಪ್ರೋ ಮತ್ತು ಮೈಂಡ್ಟ್ರೀ ಕಂಪನಿಗಳ ಫಲಿತಾಂಶಗಳು ಉತ್ತಮ ಫಲಿತಾಂಶಗಳಾಗುವ ಸಾಧ್ಯತೆಗಳಿದ್ದು, ಅವುಗಳ ಷೇರು ಬೆಲೆಗಳು ಮುಂದಿನ ದಿನಗಳಲ್ಲಿ ಏರುವ ಸಂದರ್ಭಗಳೇ ಜಾಸ್ತಿ ಇದೆ. ಮುಂದಿನ ವಾರದಲ್ಲಿ ಇನ್ನೊಂದು ಪ್ರಮುಖ ಕಂಪನಿಯಾದ HDFC ಬ್ಯಾಂಕ್ ಮತ್ತು ರಿಲಯನ್ಸ್ ತನ್ನ ಫಲಿತಾಂಶಗಳನ್ನು ಪ್ರಕಟಿಸಲಿದ್ದು ಮಾರುಕಟ್ಟೆಯ ಕುತೂಹಲವನ್ನು ಕೆರಳಿಸಿದೆ. ಮೋದಿ ಸರ್ಕಾರದ ಸಮಯದಲ್ಲಿ ಭಾರತೀಯ ಬ್ಯಾಂಕುಗಳಲ್ಲಿ ಇದ್ದ ಅನುತ್ಪಾದಕ ಸಾಲಗಳು ಅಂದರೆ NPA ಬಹಳಷ್ಟು ಕಡಿಮೆಯಾಗಿದ್ದು, ಭಾರತೀಯ ಸಾರ್ವಜನಿಕ ಉದ್ದಿಮೆ ವಲಯದಲ್ಲಿ ಮೊದಲ ಬಾರಿಗೆ ಲಾಭದತ್ತ ಸಾಗಿವೆ. ಹೀಗಾಗಿ SBI ಉತ್ತಮ ಮುನ್ನಡೆಯನ್ನು ಸಾಧಿಸುವ ಸೂಚನೆಗಳಿದ್ದು, ಹೂಡಿಕೆದಾರರಿಗೆ ಬಹಳ ಒಂದು ಪ್ರಮುಖವಾದ ಕಂಪನಿಯಾಗಿದೆ. ಈಗ ನಾವು ಮುಂದಿನ ವಾರದಲ್ಲಿ ಏನಾಗಬಹುದೆಂದು ಗಮನಹರಿಸೋಣ. ನಿಫ್ಟಿ 11,700 ಬಳಿ ಬಹಳಷ್ಟು ರೆಸಿಸ್ಟೆನ್ಸ್ ಪಡೆದುಕೊಳ್ಳುವ ಸಾಧ್ಯತೆ ಇದ್ದು, ಅಲ್ಲಿಂದಾಚೆಗೆ ಏನಾದರೂ 2ನೇ ಹಂತದ ಚುನಾವಣಾ ಫಲಿತಾಂಶಗಳು ಆಶಾದಾಯಕವಾಗುವ ಸಂದರ್ಭವಿದ್ದಲ್ಲಿ 12,000 ದಾಟುವ ಅವಕಾಶಗಳೂ ಇದೆ. ಹಾಗಲ್ಲದೆ ಮತ್ತೇನಾದರೂ ತೊಡಕುಂಟಾದರೆ 10,500 ಬಿದ್ದು ಅಲ್ಲಿ ಸಪೋರ್ಟ್ ತೆಗೆದುಕೊಳ್ಳುವ ಸಾಧ್ಯತೆಗಳೂ ಇದೆ. ಹೀಗಾಗಿ ಹೂಡಿಕೆದಾರರು ಕೆಲ ಕಾಲ ಅತ್ಯಂತ ತಾಳ್ಮೆಯಿಂದ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳಿತು. ಸಾಮಾನ್ಯವಾಗಿ ಯಾವುದೇ ಪ್ರಮುಖ ಸುದ್ದಿಗಳಿದ್ದಾಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ವಲಾಟಿಲಿಟಿ ಇರುತ್ತದೆ. ಆ ಹೆಚ್ಚಿನ ವಲಾಟಿಲಿಟಿ ಸಂದರ್ಭದಲ್ಲಿ ಹೂಡಿಕೆ ಮಾಡುವುದು ಅತ್ಯಂತ ಅಪಾಯಕಾರಿ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹೂಡಿಕೆದಾರರು ಮಾರುಕಟ್ಟೆಯ ಚಲನವಲನಗಳು, ಲೋಕಸಭಾ ಚುನಾವಣೆಯ ಫಲಿತಾಂಶ ಮತ್ತು ಪ್ರಮುಖ ನಿಫ್ಟಿ 50 ಕಂಪನಿಗಳ ವಾರ್ಷಿಕ ಫಲಿತಾಂಶ ಇವುಗಳ ಬಗ್ಗೆ ಗಮನವನ್ನು ಹರಿಸಿ ಸೂಕ್ತವಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ಅವರ ಹೂಡಿಕೆಯು ಅತ್ಯಂತ ಹೆಚ್ಚಿನ ಲಾಭವನ್ನು ಕೊಡುವ ಸಾಧ್ಯತೆಗಳು ಬಹಳಷ್ಟು ಇದೆ. ಈಗಿನ ಮಾರುಕಟ್ಟೆ ವಿಶ್ಲೇಷಕರ ಪ್ರಕಾರ ಲಾರ್ಜ್ ಕ್ಯಾಪ್ಗಳು ಅಂದರೆ ಸೆನ್ಸೆಕ್ಸ್ 30 ಮತ್ತು ನಿಫ್ಟಿ 50 ಕಂಪನಿಗಳು ಅತ್ಯಂತ ದುಬಾರಿ ಎಂದು ಅನಿಸುತ್ತದೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಈಗಲೂ ಕೂಡ ಅತ್ಯಂತ ಆಕರ್ಷಕ ವ್ಯಾಲ್ಯೂಯೇಷನ್ನಲ್ಲಿದೆ. ಹೀಗಾಗಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ಗಳಲ್ಲಿ ಹೂಡಿಕೆ ಮಾಡುವುದಕ್ಕೆ ಇನ್ನೂ ಅವಕಾಶಗಳಿದ್ದು, ಹೂಡಿಕೆದಾರರು ಮತ್ತಷ್ಟು ಇವುಗಳ ಬಗ್ಗೆ ರಿಸರ್ಚ್ ಮಾಡುವುದು ಒಳಿತು. ಈಗಾಗಲೇ ಕಳೆದ 1 ವರ್ಷದಿಂದ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ 65% ಹೆಚ್ಚಿನ ಮುನ್ನಡೆಯನ್ನು ಸಾಧಿಸಿವೆ. ಆದರೂ ಕೂಡ ಬಹಳಷ್ಟು ಮುನ್ನಡೆಯುವ ಸಾಧ್ಯತೆಗಳಿದ್ದು, ಇನ್ನೂ 100% ಏರುವ ಸಂದರ್ಭಗಳು ಬಹಳಷ್ಟಿದೆ. ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಂನಿಂದಾಗಿ ಬಹಳಷ್ಟು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳಲ್ಲಿ ವ್ಯಾಪಾರದ ಅಭಿವೃದ್ಧಿ ನಿಧಾನವಾಗಿ ಕಾಣುತ್ತಿದೆ. ಹೀಗಾಗಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬ್ಯಾಂಕ್ಗಳಾಗಲಿ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ITಗಳಾಗಲಿ ಅಥವಾ ಫಾರ್ಮಾ ಸೆಕ್ಟರ್ಗಳಲ್ಲಾಗಲಿ ಹೂಡಿಕೆದಾರರು ಹೂಡಿಕೆ ಮಾಡುವುದು ಸೂಕ್ತ ಎನಿಸುತ್ತದೆ. ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ BJP ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ಒಂದು ಕರೆಕ್ಷನ್ ಆಗುವ ಸಂದರ್ಭ ಬಹಳಷ್ಟಿದೆ. ಏಕೆಂದರೆ ಒಂದು ಉತ್ಸಾಹದಿಂದ ಮುನ್ನುಡಿಯುತ್ತಿರುವ ಮಾರುಕಟ್ಟೆಗೆ ನಿಜಕ್ಕೂ ಈ ವರ್ಷದ ವಾರ್ಷಿಕ ಫಲಿತಾಂಶಗಳು ಪ್ರಮುಖ ಎನಿಸುತ್ತದೆ. ವಾರ್ಷಿಕ ಫಲಿತಾಂಶಗಳಲ್ಲಿ ಏರುಪೇರಾದಲ್ಲಿ ನಿರಾಶೆಗೊಳ್ಳುವ ಮಾರುಕಟ್ಟೆ ಕೆಲವೇ ದಿನಗಳಲ್ಲಿ ಕುಸಿಯುವ ಸಾಧ್ಯತೆಗಳೂ ಇದೆ. ಹಾಗಾಗಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇವುಗಳ ಬಗ್ಗೆ
ಹೂಡಿಕೆದಾರರು ಗಮನ ಮಾಡುವುದು ಒಳಿತು. ಲಾನಾ ಟ್ರೇಡಿಂಗ್ ಸ್ಕೂಲ್ ಮಾರುಕಟ್ಟೆಯ ಪ್ರತಿ ವಾರದ ವರದಿಗಳನ್ನು ಮತ್ತು ಮುಂದಿನ ವಾರದ ಸ್ಥಿತಿಗತಿಗಳನ್ನು ತಿಳಿಸಲು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಣ ಗಳಿಸಿ.